2023 ಸೆಪ್ಟೆಂಬರ್ 22ನೇ ತಾರೀಕು ಶುಕ್ರವಾರ ಇವತ್ತು ಇವತ್ತು ಚಂದ್ರನ ಸ್ಥಾನ ಬದಲಾವಣೆಯಿಂದ ನಿಮ್ಮ ದಿನ ಯಾವ ರೀತಿ ಇರುತ್ತೆ ನಿಮ್ಮ ರಾಶಿ ಚಿಹ್ನೆ ಯಾವುದು ಹಾಗೆ ನಿಮಗೂ ಕೂಡ ಇವತ್ತು ಶುಭವಾಗಲಿದೆಯಾ ನಿಮ್ಮ ರಾಶಿ ಫಲಾಫಲ ಯಾವ ರೀತಿ ಇದೆ ಇವತ್ತಿನ ದಿನ ನೋಡೋಣ ನೋಡಿ ಇವತ್ತು 2023 ಸೆಪ್ಟೆಂಬರ್ ತಿಂಗಳು 22ನೇ ತಾರೀಕು ಶುಕ್ರವಾರವಾದ ಇವತ್ತು ಚಂದ್ರನು ಧನು ರಾಶಿಯಲ್ಲಿ ಸಾಕ್ತಾ ಇದ್ದಾನೆ ಇವತ್ತು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ಆಗಿದೆ ಇವತ್ತು ಇದರ ಜೊತೆಗೆ ರವಿಯೋಗ ಆಯುಷ್ಮಾನ್ ಯೋಗ ಮತ್ತು ಜ್ಯೇಷ್ಠ ನಕ್ಷತ್ರದ ಶುಭ ಸಂಯೋಗ ಕೂಡ ನಡೆಯತಾ ಇದೆ ಇದರಿಂದ ಕೆಲವು ರಾಶಿಯವರಿಗೆ ಆರ್ಥಿಕ ಲಾಭ ಹಣದ ಲಾಭ ಮತ್ತು ಗೌರವವನ್ನ ಕೂಡ ಪಡೆಯುತ್ತಾರೆ ಮತ್ತು ಅದೃಷ್ಟ ಕೂಡ ಇವರ ಬೆನ್ನಿಗಿರುತ್ತೆ ಹಾಗಾದರೆ ಒಟ್ಟಾರೆಯಾಗಿ ಮೇಷದಿಂದ ಮೀನ ರಾಶಿಯವರೆಗಿನ ಎಲ್ಲ ರಾಶಿಯವರಿಗೂ ಕೂಡ ಇವತ್ತಿನ ಈ ಭಾದ್ರಪದ ಮಾಸದ ಶುಕ್ಲಪಕ್ಷ ಸಪ್ತಮಿ ತಿಥಿ ಜೊತೆಗೆ ರವಿಯೋಗ ಆಯುಷ್ಮಾನ್ ಯೋಗ ಜ್ಯೇಷ್ಠ ನಕ್ಷತ್ರದ ಶುಭ ಸಂಯೋಗ 12 ರಾಶಿಯವರ ಮೇಲೆ ಯಾವ್ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋಣ ಯಾವ ರಾಶಿಯವರಿಗೆ ಅದೃಷ್ಟ ಇದೆ ಅನ್ನೋದು ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಇವತ್ತು ನಿಮಗೆ ಖರ್ಚು ತುಂಬಿದ ದಿನವಾಗಿರುತ್ತೆ ಹೆಚ್ಚಿನ ಖರ್ಚಿರುತ್ತೆ ಆದರೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ನೀವು ಖರ್ಚು ಮಾಡಬೇಕಾಗುತ್ತೆ ಇಲ್ಲದಿದ್ದರೆ ಭವಿಷ್ಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯ ಬಗ್ಗೆ ನೀವು ಚಿಂತಿಸಬೇಕಾಗುತ್ತೆ ಖರ್ಚಿನ ಬಗ್ಗೆ ಎಚ್ಚರಿಕೆ ಇರಲಿ ಇವತ್ತು ನೀವು ಮಕ್ಕಳ ಕಡೆಯಿಂದ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ವ್ಯಾಪಾರ ಮಾಡುವ ಜನರು ಇವತ್ತು ತಮ್ಮ ಸಹೋದ್ಯೋಗಿಗಳೊಂದಿಗೆ ವಿವಾದಗಳನ್ನು ಹೊಂದುವಂಥ ಸಾಧ್ಯತೆ ಇದೆ ಇದು ಏನಾದರೂ ಆದಲ್ಲಿ ಈ ರೀತಿ ವಿವಾದ ಆದಲ್ಲಿ ನಿಮ್ಮ ಮಾತನ್ನು ನಿಯಂತ್ರಿಸುವುದು ಬಹಳ ಅಗತ್ಯ ಇರುತ್ತೆ ಮಾತಿನ ಮೇಲೆ ಕಂಟ್ರೋಲ್ ಇರಬೇಕಾಗುತ್ತೆ ಇಲ್ಲದಿದ್ದರೆ ಅದು ನಿಮ್ಮ ಸಂಬಂಧವನ್ನು ಕೂಡ ಹಾಳು ಮಾಡುವ ಸಾಧ್ಯತೆ ಇದೆ ಅತಿಥಿಯೊಬ್ಬರು ಸಂಜೆ ನಿಮ್ಮ ಮನೆಗೆ ಬರುವ ಸಾಧ್ಯತೆ ಇದೆ ಇದು ಸ್ವಲ್ಪ ಹಣದ ಖರ್ಚನ್ನು ಒಳಗೊಂಡಿರುತ್ತೆ ಶ್ರೀಕೃಷ್ಣನಿಗೆ ಬೆಣ್ಣೆ ಮತ್ತು ಸಕ್ಕರೆ ಮಿಠಾಯಿಯನ್ನು ಅರ್ಪಿಸೋದ್ರಿಂದ ಇವತ್ತಿನ ದಿನವನ್ನು ನೀವು ಶುಭವಾಗಿಸ್ಕೋಬಹುದು ಇನ್ನು ವೃಷಭರಾಶಿ ವೃಷಭರಾಶಿಯವರು ಇವತ್ತು ನಿಮ್ಮ ದೀರ್ಘಾವಧಿಯ ಕೆಲಸ ಪೂರ್ಣಗೊಳ್ಳುತ್ತೆ ಬಹಳ ಟೈಮಿಂದ ಒಂದು ಕೆಲಸ ಆಗದೇ ಇರಬಹುದು ಅಂಥ ಕೆಲಸ ಇವತ್ತು ಅದು ಪೂರ್ಣಗೊಳ್ಳುತ್ತೆ ಅದನ್ನು ನೋಡಿ ನೀವು ಸಂತೋಷವನ್ನು ಅನುಭವಿಸ್ತೀರಿ ಖುಷಿಯಾಗಿರ್ತೀರಿ ಆದರೆ ಹೆಚ್ಚಿನ ಕೆಲಸದ ಕಾರಣದಿಂದಾಗಿ ಅಂದರೆ ಕೆಲಸದ ಒತ್ತಡದಿಂದಾಗಿ ನಿಮ್ಮ ಆರೋಗ್ಯದ ಮೇಲೆ ನೀವು ಜಾಗೃತರಾಗಿರಬೇಕು ಯಾಕಂದರೆ ಕೆಲಸದ ಒತ್ತಡ ಆರೋಗ್ಯವನ್ನು ಕೂಡ ಹಾಳು ಮಾಡುವ ಸಾಧ್ಯತೆ ಇದೆ ಇಲ್ಲದಿದ್ದರೆ ಅದು ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ ಬೀರುವ ಸಾಧ್ಯತೆ ಇದೆ ಇವತ್ತು ನೀವು ಶಾಂತಿಪ್ರಿಯರಾಗಿ ಉಳಿಬೇಕು ಸ್ವಲ್ಪ ತಾಳ್ಮೆ ತಗೋಬೇಕು ಇವತ್ತು ವೃಷಭ ರಾಶಿಯವರು ನೀವು ಕೋಪಗೊಂಡ್ರೆ ಅದು ನಿಮಗೆ ಕೆಲವು ದೊಡ್ಡ ತೊಂದರೆಗಳನ್ನು ಉಂಟು ಮಾಡುತ್ತೆ ದೊಡ್ಡ ನಷ್ಟವನ್ನು ಕೂಡ ಉಂಟು ಮಾಡುತ್ತೆ ಹಾಗಾಗಿ ನಷ್ಟ ಆಗಬಾರ್ದು ಅಂದರೆ ಇವತ್ತು ನೀವು ತಾಳ್ಮೆಯಿಂದ ಇರಬೇಕಾಗತ್ತೆ ಇನ್ನು ಗೌರವ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಇವತ್ತು ನಿಮಗೊಂದು ಗೌರವ ಸಿಗುತ್ತೆ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತೆ ಸಾಹಿತ್ಯ ಕ್ಷೇತ್ರದಲ್ಲಿ ಇವತ್ತು ಕೆಲಸದ ಸ್ಥಳದಲ್ಲಿ ಹಿರಿಯ ಸದಸ್ಯರ ಸಹಾಯದಿಂದ ನಿಮಗಿಂತ ದೊಡ್ಡವರು ಯಾರಾದರೂ ಹಿರಿಯರಿದ್ದರೆ ಸೀನಿಯರ್ಸ್ ಇದ್ದರೆ ಅವರು ಅವರಿಂದ ನೀವು ಲಾಭಕ್ಕಾಗಿ ಹೊಸ ಅವಕಾಶಗಳನ್ನು ಪಡಿತೀರಿ ನಿಮ್ಮ ಲಾಭಕ್ಕೋಸ್ಕರ ಅವರಿಂದ ಅವಕಾಶ ಪಡಿತೀರಿ ತಾಯಿ ಹಸುವಿಗೆ ಮೊದಲ ರೊಟ್ಟಿಯನ್ನು ತಿನ್ನಿಸೋದ್ರಿಂದ ನೀವು ಇವತ್ತಿನ ದಿನವನ್ನು ಶುಭವಾಗಿಸ್ಕೋಬಹುದು ಇನ್ನು ಮಿಥುನ ರಾಶಿಯವರು ಕಳೆದ ಕೆಲವು ದಿನಗಳಿಂದ ರಾಜಕೀಯ ದಿಕ್ಕಿನಲ್ಲಿ ಕೆಲಸ ಮಾಡುವ ಜನರು ಯಾವುದೇ ಗೊಂದಲವನ್ನು ಎದುರಿಸ್ತಾ ಇದ್ದರೆ ಅದು ಇವತ್ತು ಕೊನೆಗೊಳ್ಳುತ್ತೆ ಅದು ಅವರ ಮನಸ್ಸನ್ನು ಸಂತೋಷಪಡಿಸುತ್ತೆ ಇವತ್ತು ನೀವು ಮಕ್ಕಳ ಕಡೆಯಿಂದ ಕೆಲವು ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಿ ಇದು ನೀವು ನಿಮ್ಮ ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ಮತ್ತು ಒಡನಾಟವನ್ನು ಪಡಿತಾ ಇರುವಂತೆ ಕಾಣಿಸುತ್ತೆ ಆದರೆ ಇವತ್ತು ನೀವು ಪ್ರೀತಿಪಾತ್ರರಿಂದ ಸ್ವಲ್ಪ ಒತ್ತಡವನ್ನು ಎದುರಿಸಬೇಕಾಗತ್ತೆ ನೀವು ಯಾರಿಗಾದರೂ ಸಾಲ ನೀಡುವ ಬಗ್ಗೆ ಯೋಚಿಸಿದರೆ ಇವತ್ತು ಆ ಸಾಲ ಕೊಡೋದಕ್ಕೆ ಹೋಗಬೇಡಿ ಯಾಕಂದರೆ ಅದನ್ನು ಮರಳಿ ಪಡೆಯುವ ಸಾಧ್ಯತೆ ಬಹಳ ಕಮ್ಮಿ ನೀವು ಇವತ್ತು ಮಿಥುನರಾಶಿಯವರು ಯಾರಿಗೆ ಸಾಲ ಕೊಟ್ಟರು ಆ ದುಡ್ಡು ವಾಪಸ್ ಬರೋದಿಲ್ಲ ಹಾಗಾಗಿ ಯಾರಿಗೂ ಸಾಲ ಕೊಡೋಕ್ಕೆ ಹೋಗಬೇಡಿ ಆದ್ದರಿಂದ ಎಚ್ಚರಿಕೆಯಿಂದ ಯೋಚಿಸಿ ಮುಂದಿನ ಹೆಜ್ಜೆನೇ ಇಡಬೇಕಾಗತ್ತೆ ಯೋಗ ಪ್ರಾಣಾಯಾಮ ಅಭ್ಯಾಸ ಮಾಡಿ ಆರೋಗ್ಯವನ್ನು ಸದೃಢವಾಗಿ ಇಟ್ಕೊಳ್ಬಹುದು ಇನ್ನು ಕಟಕರಾಶಿಯವರಿಗೆ ಇವತ್ತು ಉದ್ಯೋಗ ಮತ್ತು ವ್ಯಾಪಾರ ಮಾಡುವ ಜನರು ಲಾಭಕ್ಕಾಗಿ ಅವಕಾಶವನ್ನು ಪಡಿತಾರೆ ಇದು ಅವರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತೆ ವ್ಯಾಪಾರ ಅಥವಾ ಯಾವುದಾದ್ರು ಹೊಸ ಉದ್ಯೋಗಕ್ಕಾಗಿ ಮಾಡುವಂತಹ ಪ್ರಯತ್ನ ಚೆನ್ನಾಗಿರುತ್ತೆ ಆರ್ಥಿಕ ಸ್ಥಿತಿಯನ್ನು ನಿಮ್ಮ ಬಲಪಡಿಸುತ್ತೆ ಇದು ಹಾಗೆ ಸರ್ಕಾರಿ ಕೆಲಸದಲ್ಲಿ ಕೆಲಸ ಮಾಡುವಂತಹ ಅಂದರೆ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುವಂತಹ ಜನರು ಇವತ್ತು ಮಹಿಳಾ ಸ್ನೇಹಿತರ ಸಹಾಯದಿಂದ ಸಂಬಳವನ್ನು ಹೆಚ್ಚಿಸಿಕೊಳ್ಳುವಂತಹ ಸಾಧ್ಯತೆ ಇದೆ
ಇವತ್ತು ಸಂಜೆ ನಿಮ್ಮ ಮಕ್ಕಳ ಮದುವೆಗೆ ಸಂಬಂಧಿಸಿದಂತ ಕೆಲವು ಪ್ರಸ್ತಾಪಗಳು ಕೂಡ ಇವತ್ತು ನಿಮಗೆ ಹುಡುಕೊಂಡು ಬರುವ ಸಾಧ್ಯತೆ ಇದೆ ಅದು ಕುಟುಂಬ ಸದಸ್ಯರ ಅನುಮೋದನೆಯನ್ನು ಕೂಡ ಪಡೆಯೋದು ಅಂದ್ರೆ ಒಪ್ಪಿಗೆ ಸಿಗುತ್ತೆ ಈ ಒಂದು ಪ್ರಸ್ತಾಪಕ್ಕೆ ಇನ್ನು ವಿದ್ಯಾರ್ಥಿಗಳು ಕಟಕ ರಾಶಿ ವಿದ್ಯಾರ್ಥಿಗಳು ಇವತ್ತು ಶಿಕ್ಷಣದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸುತ್ತಾರೆ ಅದು ಮತ್ತೆ ಇವತ್ತು ಅವರು ತಮ್ಮ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಬೇಕು ಅಂತ ತಮ್ಮ ಶಿಕ್ಷಕರೊಂದಿಗೆ ಚರ್ಚೆಯನ್ನು ಕೂಡ ಮಾಡುತ್ತಾರೆ ಅಗತ್ಯ ಇರುವವರಿಗೆ ಅಕ್ಕಿಯನ್ನು ದಾನ ಮಾಡೋದರಿಂದ ಇವತ್ತಿನ ದಿನವನ್ನು ನೀವು ಶುಭವಾಗಿಸ್ಕೋಬಹುದು ಇನ್ನು ಸಿಂಹರಾಶಿ ಸಿಂಹರಾಶಿಯವರು ಇವತ್ತು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಕೆಲವು ವಾದಗಳು ಉಂಟಾಗುವ ಸಾಧ್ಯತೆ ಇದೆ ಅದು ಸಂಭವಿಸಿದಲ್ಲಿ ಈ ರೀತಿ ವಾದ ವಿವಾದ ಉಂಟಾದಲ್ಲಿ ನೀವು ತಾಳ್ಮೆ ಕಳ್ಕೊಳ್ತೀರಿ ಹಾಗಾಗಿ ಆದಷ್ಟು ತಾಳ್ಮೆಯನ್ನು ಇರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಮತ್ತು ನಿಮ್ಮ ಸಂಗಾತಿಯನ್ನು ಮನವೊಲಿಸೋದಕ್ಕೆ ನೀವು ಪ್ರಯತ್ನಿಸಬೇಕು ವ್ಯವಹಾರದಲ್ಲಿ ಸಹ ನೀವು ಇವತ್ತು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದರೆ ಅದನ್ನು ಆತುರದಿಂದ ತೆಗೆದುಕೊಳ್ಳಬೇಡಿ ಇಲ್ಲದಿದ್ದರೆ ಅದು ನಿಮಗೆ ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡುತ್ತೆ ವ್ಯವಹಾರದಲ್ಲಿ ನಷ್ಟವನ್ನು ಮಾಡುವ ಸಾಧ್ಯತೆ ಕೂಡ ಇದೆ ಇದು ಸಂಜೆ ವೇಳೆಗೆ ನೀವು ಹಳೆಯ ಸ್ನೇಹಿತನನ್ನು ಭೇಟಿಯಾಗ್ತೀರಿ ಯಾರನ್ನು ನೋಡಿ ನೀವು ಸಂತೋಷವಾಗಿರ್ತೀರಿ ಅಂದರೆ ಹಳೆಯ ಸ್ನೇಹಿತರು ಯಾರಾದರೂ ಬಹಳ ವರ್ಷಗಳಿಂದ ಸಿಕ್ಕಿರೋದಿಲ್ಲ ಅವರು ನಿಮಗೆ ಭೇಟಿಯಾಗ್ತಾರೆ ಅವ್ರ ಜೊತೆ ಸಮಯ ಕಳೀತೀರಿ ಸಂತೋಷವಾಗಿರ್ತೀರಿ ಇನ್ನು ಪರಿಹಾರ ಅಂತ ನೋಡೋದಾದರೆ ಶಿವಜಪ ಮಾಲವನ್ನು ಪಠಿಸೋದರಿಂದ ಇವತ್ತಿನ ದಿನವನ್ನು ಶುಭವಾಗಿಸ್ಕೋಬಹುದು ಇನ್ನು ಕನ್ಯಾರಾಶಿ ಕನ್ಯಾರಾಶಿ ಇವತ್ತು ನೋಡಿ ನಿಮ್ಮ ಸಾಮಾಜಿಕ ವಲಯಕ್ಕೆ ಒತ್ತಡದ ಸಂದರ್ಭವನ್ನು ತರುತ್ತೆ ಸಾಮಾಜಿಕ ದೃಷ್ಟಿಕೋನದಿಂದ ಇವತ್ತು ಬಹಳ ಏರಿಳಿತಗಳಿರುತ್ತವೆ ಸಾಮಾಜಿಕ ದೃಷ್ಟಿಕೋನದಲ್ಲಿ ಏರಿಳಿತಗಳ ಪೂರ್ಣ ದಿನವಾಗಿದೆ ಇಡೀ ದಿನ ಹಾಗೆ ಇರುತ್ತೆ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡಿಬೇಕಾದರೆ ಕನ್ಯಾರಾಶಿಯ ವಿದ್ಯಾರ್ಥಿಗಳು ಶ್ರಮ ಪಡಲೇಬೇಕು ಕಠಿಣ ಪರಿಶ್ರಮ ಪಡಲೇಬೇಕು ಯಶಸ್ಸು ಬೇಕು ಅಂದರೆ ನೀವು ಇವತ್ತು ಪ್ರವಾಸಕ್ಕೆ ಹೋಗಬೇಕು ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ರೆ ಕುಟುಂಬದ ಸದಸ್ಯರ ಅನಾರೋಗ್ಯದ ಕಾರಣ ನೀವು ಅದನ್ನು ನಿಮ್ಮ ಪ್ರವಾಸವನ್ನು ಮುಂದೂಡಬೇಕಾಗತ್ತೆ ಸ್ವಲ್ಪ ಅಡ್ಡಿ ಆತಂಕಗಳು ಬರ್ತವೆ ಕುಟುಂಬದಲ್ಲಿ ಆಸ್ತಿಗೆ ಸಂಬಂಧಿಸಿದ ವಿವಾದಗಳೇನಾದರೂ ನಡೀತಾ ಇದ್ರೆ ಇವತ್ತು ಮತ್ತೆ ಅದು ಮುನ್ನೆಲೆಗೆ ಬರುವ ಸಾಧ್ಯತೆ ಇದೆ ತುಳಸಿಗೆ ನಿಯಮಿತವಾಗಿ ನೀರನ್ನು ಅರ್ಪಿಸಿ ಮತ್ತು ದೀಪವನ್ನು ಬೆಳಗಿಸುವುದರಿಂದ ಕನ್ಯಾರಾಶಿಯವರು ಇವತ್ತಿನ ದಿನವನ್ನು ಶುಭವಾಗಿಸ್ಕೋಬಹುದು ಇನ್ನು ತುಲಾರಾಶಿ ಇವತ್ತು ತುಲಾರಾಶಿಯವರ ಸಂಪತ್ತು ಮತ್ತು ಶಕ್ತಿಯನ್ನು ಹೆಚ್ಚಿಸುವಂಥ ದಿನ ನೀವು ದೀರ್ಘಕಾಲದವರೆಗೆ ಯಾವುದೇ ಕಾನೂನು ವಿಷಯವನ್ನು ಹೊಂದಿದರೆ ಅಂದರೆ ಕೋರ್ಟು ಕೇಸು ಅಂತ ಏನಾದರೂ ಇದ್ದರೆ ಇವತ್ತು ನೀವು ಅದರಲ್ಲಿ ಯಶಸ್ಸನ್ನು ಪಡೆಯುವಂಥ ಸಾಧ್ಯತೆ ಇದೆ ಅದು ನಿಮ್ಮ ಸಂಪತ್ತನ್ನು ಕೂಡ ಹೆಚ್ಚು ಮಾಡುವ ಸಾಧ್ಯತೆ ಇದೆ ಈ ವಿಚಾರದಲ್ಲಿ ಅಂದರೆ ನಿಮ್ಮ ಕಡೆ ಹಾಗೆ ಪರವಾಗಿ ಬರೋದರಿಂದ ತೀರ್ಪು ನಿಮಗೆ ಸಂಪತ್ತು ಕೂಡ ಜಾಸ್ತಿ ಆಗುತ್ತೆ ಇವತ್ತು ನಿಮ್ಮ ಮಗುವಿನ ಮಕ್ಕಳ ಕೆಲವು ಕೆಲಸದ ಬಗ್ಗೆ ನೀವು ಗೊಂದಲಕ್ಕೊಳಗಾಗ್ತೀರಿ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಆದರೆ ನಿಮ್ಮ ಕೆಲಸ ಪೂರ್ಣಗೊಳ್ಳುತ್ತೆ ಮಾರ್ಕೆಟಿಂಗ್ ಮತ್ತು ಮಾರಾಟಕ್ಕೆ ಸಂಬಂಧಿಸಿದಂಥ ಜನರು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರುವಂಥ ಜನರು ಇವತ್ತು ಬಹಳ ಓಡಾಟವನ್ನು ನಡೆಸಬೇಕಾಗತ್ತೆ ನೀವು ಕೆಲವು ಹೊಸ ಕೆಲಸವನ್ನು ಪ್ರಾರಂಭಿಸೋದಕ್ಕೆ ಏನಾದರೂ ಬಯಸಿದರೆ ಸಂಜೆಯ ಸಮಯ ಬಹಳ ಉತ್ತಮವಾಗಿದೆ ನಿಮ್ಮ ಅಂದುಕೊಂಡ ಹಾಗೆ ಹೊಸ ಕೆಲಸ ಏನಾದರೂ ಪ್ರಾರಂಭ ಮಾಡೋದಿದ್ರೆ ಸಂಜೆ ವೇಳೆ ಮಾಡಬಹುದು ಲಕ್ಷ್ಮೀ ದೇವಿಗೆ ಖೀರನ್ನು ಅರ್ಪಿಸೋದರಿಂದ ಇವತ್ತಿನ ದಿನವನ್ನು ನೀವು ಶುಭವಾಗಿಸ್ಕೋಬಹುದು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಸಮಾಜ ಸೇವೆಯಲ್ಲಿ ತೊಡಗಿರುವಂತಹ ಜನರು ಗರಿಷ್ಠ ಲಾಭದ ಅವಕಾಶವನ್ನು ಪಡೀತಾರೆ ಇವತ್ತು ಎಷ್ಟಾಗುತ್ತೋ ಅಷ್ಟು ಲಾಭ ಪಡಿತೀರಿ ಮತ್ತು ಕೆಲವು ಹೊಸ ಸ್ನೇಹಿತರನ್ನು ಕೂಡ ನೀವು ಪಡೆದುಕೊಳ್ತೀರಿ ಇವತ್ತು ಇವತ್ತು ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಉದ್ವಿಗ್ನತೆ ಕಂಡುಬರುವ ಸಾಧ್ಯತೆ ಇದೆ ಆದರೆ ಅದು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸೋದಕ್ಕೆ ಬಿಡಬೇಡಿ ಅಂದರೆ ನೀವು ಕೋಪಗೊಳ್ಳುವ ಹಾಗೆ ಮಾಡಬಹುದು ಪರಿಸ್ಥಿತಿ ಆದರೆ ನೀವು ಕೋಪಗೊಳ್ಳಬೇಡಿ ಶಾಂತ ರೀತಿಯಲ್ಲಿರಬೇಕಾಗತ್ತೆ ತಾಳ್ಮೆ ತಗೋಬೇಕಾಗತ್ತೆ ಇವತ್ತು ನೀವು ಹಳೆಯ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಯಶಸ್ವಿಯಾಗ್ತೀರಿ ಇವತ್ತು ಸಂಜೆ ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಶುಭ ಸಮಾರಂಭಗಳಲ್ಲಿ ಭಾಗವಹಿಸ್ತೀರಿ ಇದರಲ್ಲಿ ನೀವು ಕೆಲವು ಪ್ರಭಾವಿ ವ್ಯಕ್ತಿಗಳನ್ನು ಕೂಡ ಭೇಟಿಯಾಗ್ತೀರಿ ಅದು ನಿಮಗೆ ಮುಂದೆ ಆ ವ್ಯಕ್ತಿಗಳಿಂದ ನಿಮಗೆ ಹೆಲ್ಪ್ ಆಗುತ್ತೆ ಇನ್ನು ಇವತ್ತು ನೀವು ನಿಮ್ಮ ವ್ಯಾಪಾರಕ್ಕಾಗಿ ಕೆಲವು ಮಾಹಿತಿಯನ್ನು ಕೂಡ ಪಡೆದುಕೊಳ್ತೀರಿ ವೃಶ್ಚಿಕ ರಾಶಿಯವರು ನಿಮ್ಮ ಗುರು ಹಿರಿಯರಿಂದ ಆಶೀರ್ವಾದವನ್ನು ಪಡೀರಿ ಇವತ್ತಿನ ದಿನ ಚೆನ್ನಾಗಿರುತ್ತೆ ಇನ್ನು ಧನುರಾಶಿ ಧನುರಾಶಿಯವರು ಇವತ್ತು ನೀವು ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ನಿಯಂತ್ರಿಸ್ಕೊಳ್ಬೇಕಾಗತ್ತೆ ಯಾಕಂದರೆ ನೀವು ಇವತ್ತು ಕೆಲವು ಹೊಸ ಖರ್ಚುಗಳನ್ನು ಎದುರಿಸಬೇಕಾಗತ್ತೆ ಹಾಗಾಗಿ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿರಬೇಕಾಗತ್ತೆ ಉದ್ಯೋಗಸ್ಥರು ಇವತ್ತು ತಮ್ಮ ಉದ್ಯೋಗಿಗಳಿಂದ ಅಂದರೆ ತಮ್ಮ ಸಹೋದ್ಯೋಗಿಗಳಿಂದ ಆರೋಪಕ್ಕೆ ಒಳಗಾಗಬಹುದು ನಿಮ್ಮ ಮೇಲೆ ಆರೋಪ ಬರಬಹುದು ಆದ್ದರಿಂದ ನೀವು ನಿಮ್ಮ ಕಣ್ಣು ಮತ್ತು ಕಿವಿ ಎರಡನ್ನೂ ಕೂಡ ತೆರೆದುಕೊಂಡು ಕೆಲಸ ಮಾಡಬೇಕು ಅಂದರೆ ಸೂಕ್ಷ್ಮತೆಯಿಂದ ಕೆಲಸ ಮಾಡಬೇಕಾಗತ್ತೆ
ಇವತ್ತು ನೀವು ಸಂಜೆ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುತ್ತೀರಿ. ವಿವಾಹಿತರಿಗೆ ಅವಿವಾಹಿತರಿಗೆ ಉತ್ತಮ ಉತ್ತಮವಾದಂಥ ಪ್ರಸ್ತಾಪಗಳು ವಿವಾಹ ಪ್ರಸ್ತಾಪಗಳು ಕೂಡ ಇವತ್ತು ಬರುವ ಸಾಧ್ಯತೆ ಇದೆ. ಇದನ್ನು ಕುಟುಂಬ ಸದಸ್ಯರು ಕೂಡ ಅನುಮೋದಿಸ್ತಾರೆ, ಒಪ್ಪಿಕೊಳ್ತಾರೆ. ಕುಟುಂಬದವರು ಗಣೇಶನಿಗೆ ಲಡ್ಡನ್ನು ಅರ್ಪಿಸೋದರಿಂದ ಇವತ್ತಿನ ದಿನವನ್ನು ನೀವು ಶುಭವಾಗಿಸ್ಕೋಬಹುದು. ಇನ್ನು ಮಕರ ರಾಶಿ. ಮಕರ ರಾಶಿಯವರು ಇವತ್ತು ಕುಟುಂಬದಲ್ಲಿ ಲಾಭದಾಯಕ ಅವಕಾಶಗಳು ಒಂದರ ನಂತರ ಒಂದರಂತೆ ಬರ್ತವೆ. ಒಂದಾದ ಮೇಲೆ ಒಂದು ಲಾಭದಾಯಕ ಅವಕಾಶಗಳು ನಿಮ್ಗೆ ಸಿಗ್ತಾ ಹೋಗ್ತವೆ ಮಕರ ರಾಶಿಯವರಿಗೆ. ಇದರಿಂದಾಗಿ ನಿಮ್ಮ ದಿನ ಕಾರ್ಯನಿರತವಾಗಿರುತ್ತೆ, ಅಂದರೆ ನೀವು ಕಂಪ್ಲೀಟ್ ಕೆಲಸದಲ್ಲಿ ಮುಳುಗಿರ್ತೀರಿ. ಆದರೆ ಈ ಸಮಸ್ಯೆ ನಿಮ್ಮನ್ನು ತೊಂದರೆಗೊಳಿಸ್ಬೋದು, ಯಾಕಂದರೆ ಸ್ವಲ್ಪ ಒತ್ತಡ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ. ಅದರಿಂದ ನಿಮಗೆ ಸ್ವಲ್ಪ ತೊಂದರೆ ಆಗಬಹುದು. ಕೆಲಸದಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಳು ನಿಮಗೆ ತಲೆನೋವಾಗಿರ್ತಾರೆ, ಟೆನ್ಷನ್ ತರ್ತಾರೆ. ಅದರಿಂದ ನೀವು ಜಾಗರೂಕರಾಗಿರಬೇಕು. ನಿಮ್ಮ ಜೀವನದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳ ಸಾಧ್ಯತೆಗಳಿದೆ, ಇವತ್ತಾಗೋ ಸಾಧ್ಯತೆ ಕೂಡ ಇದೆ, ಅದು ಬದಲಾವಣೆ ಆಗೋ ಸಾಧ್ಯತೆ ಇದೆ. ಇದರಿಂದಾಗಿ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಬದಲಾವಣೆ ಆಗೋದರಿಂದ. ಇವತ್ತು ನೀವು ವಿದೇಶದಲ್ಲಿರುವ ಕುಟುಂಬದ ಸದಸ್ಯರಿಂದ ಕೆಲವು ಮಾಹಿತಿಯನ್ನು ಕೂಡ ಪಡೆದುಕೊಳ್ತೀರಿ. ವಿಷ್ಣುವನ್ನು ಆರಾಧಿಸೋದರಿಂದ ಇವತ್ತಿನ ದಿನವನ್ನು ನೀವು ಮಕರ ರಾಶಿಯವರು ಶುಭವಾಗಿಸ್ಕೋಬಹುದು. ಇನ್ನು ಕುಂಭರಾಶಿ. ಕುಂಭರಾಶಿಯವರು ಇವತ್ತು ನೋಡಿ, ನಿಮ್ಮ ಇವತ್ತು ನೀವು ಯಾವುದೇ ವಿಷಯದಲ್ಲಿ ಅತಿರೇಕದಿಂದ ದೂರ ಇರಬೇಕು. ತುಂಬ ಓವರಾಗಿ ಏನು ಮಾಡ್ತೀರಿ ಆ ವಿಚಾರದಿಂದ ಸ್ವಲ್ಪ ದೂರ ಇರಬೇಕಾಗತ್ತೆ. ನೀವು ಇದನ್ನು ಈ ಥರ ಮಾಡದೇ ಇದ್ದರೆ ನೀವು ದೊಡ್ಡ ಸಮಸ್ಯೆಯನ್ನು ದೊಡ್ಡ ನಷ್ಟವನ್ನು ಎದುರಿಸಬೇಕಾಗತ್ತೆ. ಕುಂಭರಾಶಿಯವರು ಇವತ್ತು ಕುಟುಂಬದ ಸದಸ್ಯರಿಂದ ಒಂದು ಒಳ್ಳೆಯ ಮತ್ತು ಕೆಟ್ಟ ಎರಡು ಸುದ್ದಿಗಳು ನಿಮಗೆ ಇವತ್ತು ಸಿಗ್ತವೆ. ಒಂದು ಒಳ್ಳೆ ಸುದ್ದಿ ಸಿಗುತ್ತೆ, ಒಂದು ಕೆಟ್ಟ ಸುದ್ದಿ ಸಿಗುತ್ತೆ. ಆದರೆ ನೀವು ಅದನ್ನು ಶಾಂತವಾಗಿ ತೆಗೆದುಕೊಳ್ಳಬೇಕಾಗತ್ತೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ಬದಲಾವಣೆಯ ಬಗ್ಗೆ ನೀವು ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ಅಥವಾ ಕೆಲಸವನ್ನೇ ಚೇಂಜ್ ಮಾಡಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ದಿದ್ದರೆ ಆ ಥರ ಆಲೋಚನೆ ಇದ್ದರೆ ನೀವು ಯೋಚಿಸ್ತಾ ಇದ್ದರೆ ಈ ದಿನ ಬಹಳ ಉತ್ತಮವಾಗಿದೆ. ಅಂದರೆ ನಿಮ್ಮ ಆ ಯೋಚನೆಯನ್ನು ಸಾಕಾರಗೊಳಿಸ್ಕೊಳ್ಳೋದಕ್ಕೆ ಒಳ್ಳೆ ಟೈಮು. ವಿದ್ಯಾರ್ಥಿಗಳು, ಕುಂಭರಾಶಿಯ ವಿದ್ಯಾರ್ಥಿಗಳು, ಇವತ್ತು ಅಧ್ಯಯನದಲ್ಲಿ ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗತ್ತೆ. ಇವತ್ತಿನ ಸಂಜೆ ನೀವು ನಿಮ್ಮ ಅತಿಥಿಗಳಲ್ಲಿ ಒಬ್ಬರ ಮನೆಗೆ ಹೋಗ್ತೀರಿ. ವಿಷ್ಣು ಸಹಸ್ರನಾಮವನ್ನು ನೀವು ಪಠಿಸೋದರಿಂದ ಇವತ್ತಿನ ದಿನವನ್ನು ನೀವು ಶುಭವಾಗಿಸ್ಕೋಬಹುದು. ಇನ್ನು ಮೀನರಾಶಿ. ಮೀನರಾಶಿಯವರು ಇವತ್ತು ನಿಮ್ಮ ಮನೆ ಮತ್ತು ವ್ಯವಹಾರದ ಬಗ್ಗೆ ನೀವು ಕೆಲವು ನಿರೀಕ್ಷೆಗಳನ್ನು ಹೊಂದಿರ್ತೀರಿ ಮತ್ತು ಅದು ಇವತ್ತು ಈಡೇರದಿದ್ದರೆ, ಆ ನಿರೀಕ್ಷೆ ಈಡೇರಲಿಲ್ಲ ಅಂದರೆ ನೀವು ಸ್ವಲ್ಪ ಚಿಂತೆಯನ್ನು ಅನುಭವಿಸ್ತೀರಿ, ಬೇಸರಗೊಳ್ಳುತ್ತೀರಿ. ನೀವು ಯಾವುದೇ ಆಸ್ತಿಗೆ ಸಂಬಂಧಿಸಿದ ವಿವಾದವನ್ನು ಹೊಂದಿದ್ದರೆ, ಈಗಾಗಲೇ ಏನಾದರೂ ಅಂಥ ವಿವಾದ ನಡೀತಾ ಇದ್ದರೆ ಇವತ್ತು ನೀವು ಅದರಲ್ಲಿ ಜಯವನ್ನು ಪಡಿತೀರಿ. ನೀವು ಇವತ್ತು ನಿಮ್ಮ ಸಂಬಂಧಿಕರಿಂದ ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡೋಕ್ಕೆ ಯೋಚಿಸಿದರೆ ಅದನ್ನು ಸಾಲವಾಗಿ ನೀಡಬೇಡಿ, ಯಾಕಂದರೆ ಅದು ನಿಮ್ಮ ಸಂಬಂಧದಲ್ಲಿ ಬಿರುಕನ್ನು ಉಂಟು ಮಾಡುತ್ತೆ. ಮುಂದೆ ಇವತ್ತು ಸಾಲವಾಗಿ ಕೊಡ್ತೀರಿ, ಆದರೆ ಮುಂದೆ ಅವ್ರು ಕೊಡಲಿಲ್ಲ ಅಂತ ಹೇಳಿದಾಗ ಅವ್ರ ಜೊತೆ ಜಗಳಾಡೋದು ಅಥವಾ ಸಂಬಂಧ ಏನು ಸಂಬಂಧದಲ್ಲಿ ಬಿರುಕು ಬಿಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಣದ ವಿಚಾರದಲ್ಲಿ ಎಚ್ಚರವಾಗಿರೋದು ಒಳ್ಳೆಯದು. ಇವತ್ತು ನಿಮ್ಮ ಸಂಗಾತಿಯೊಂದಿಗೆ ಕೆಲವು ವಿಷಯದ ಬಗ್ಗೆ ಜಗಳ ಉಂಟಾಗುವ ಸಾಧ್ಯತೆ ಇದೆ ಮೀನರಾಶಿಯವರಿಗೆ. ಅಂತಹ ಸಂದರ್ಭದಲ್ಲಿ ನೀವು ಅವರಿಗೆ ಮನವರಿಕೆ ಮಾಡೋದಕ್ಕೆ ನಿಮ್ಮ ಕೈಲಾದಷ್ಟು ಪ್ರಯತ್ನಿಸಬೇಕು. ಇನ್ನು ಈ ಅರಳಿ ಮರದ ಕೆಳಗೆ ದೀಪವನ್ನು ಬೆಳಗಿಸುವುದರಿಂದ ಇವತ್ತಿನ ದಿನವನ್ನು ನೀವು ಶುಭವಾಗಿಸ್ಕೋಬಹುದು. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.